ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇದರ ನಡುವೆ ಕೆಲವರ ಹುಚ್ಚಾಟವೂ ಕೂಡ ಮೇರೆ ಮೀರ್ತಾ ಇದೆ. ಬೀದರ್ನಲ್ಲೂ ಕೂಡ ಅಂತದ್ದೇ ವರದಿ ಬರ್ತಾ ಇದೆ. ವಾರ್ನಿಂಗ್ ಕೊಟ್ಟರು, ಜನ ಡೋಂಟ್ ಕೇರ್ ಅಂತಿದ್ದಾರೆ. ವಾರ್ನಿಂಗ್ ಕೊಟ್ಟರು, ಜನ ಡೋಂಟ್ ಕೇರ್ ಅಂತ ಇರೋದ್ರ ಪರಿಣಾಮ ಅನಾಹುತ ಆಗೋದು ಜಸ್ಟ್ ಮಿಸ್ ಆಗಿದೆ. ರಭಸವಾಗಿ ಹರಿತಾ ಇರುವ ಸೇತುವೆ ಮೇಲೆ ಕಾರನ್ನ ಓಡಿಸಿದ್ದಾನೆ ವ್ಯಕ್ತಿ. ತುಂಬಿ ಹರಿತಾ ಇರತಕ್ಕಂತಹ ಒಂದು ಸೇತುವೆ ನೋಡಿ, ಆ ಸೇತುವೆಯಲ್ಲಿ ಅಪಾಯ ಇದೆ, ಅಲ್ಲಿ ಸಂಚಾರ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಇದನ್ನ ನಿರ್ಲಕ್ಷ್ಯ ಮಾಡೋ ಮೂಲಕವಾಗಿ ರಭಸವಾಗಿ ಹರಿತಾ ಇರೋ ಸೇತುವೆ ಮೇಲೆ ಕಾರನ್ನ ಚಲಾಯಿಸಲಾಗಿದೆ. ಜಸ್ಟ್ ಮಿಸ್ ಅಷ್ಟೇ. ಅಪಾಯ ಏನಾದರೂ ಆಗಿದ್ರೆ ಕಾರ್ ಸಮೇತ ಕೊಚ್ಚಿಕೊಂಡು ಹೋಗಿರ್ತಾ ಇತ್ತು, ಸಿಗ್ತಾ ಇರಲಿಲ್ಲ, ಪ್ರಾಣ ಹೋಗ್ತಾ ಇದ್ದಂತಹ ಸಾಧ್ಯತೆಯೂ ಕೂಡ ಇತ್ತು. ಆ ಕಡೆಯಲ್ಲಿ ಈ ಕಡೆಯಲ್ಲಿ ಜನ ನಿಂತು ನೋಡ್ತಾ ಇದ್ದಾರೆ. ಹೋಗಬಾರದು ಅಂತ ಹೇಳಿದ್ರು ಕೂಡ ಆ ರೀತಿಯಾಗಿ ಹೋಗಿರುವಂತಹ ಘಟನೆ ಬಸವ ಕಲ್ಯಾಣ ತಾಲೂಕಿನ ಕೋಹಿನೂರು ಗ್ರಾಮದ ಬಳಿ ನಡೆದಿದೆ. ಕೋಯಿನೂರು ಟು ಸರಜವಾಲಗ ರಸ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತಹ ಚಿತ್ರಣ ನೀವು ಇವಾಗ ನೋಡ್ತಿರೋದು. ಇಲ್ಲಿ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ, ಇಲ್ಲಿ ವಾಹನಗಳ ಸಂಚಾರ ಬೇಡ, ಅಪಾಯ ಇಲ್ಲಿ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಅಷ್ಟು ರಭಸವಾಗಿ ನೀರು ಹರಿತಾ ಇದೆ, ಸೇತುವೆ ಕಾಣಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಂತಹ ಸ್ಥಿತಿಗತಿಯಲ್ಲಿರುವಂತಹ ಸೇತುವೆ ಮೇಲೆ ಕಾರು ಚಲಾಯಿಸಿಕೊಂಡು ವ್ಯಕ್ತಿಯೋರ್ವ ಹೋಗಿದ್ದಾನೆ. ಇನ್ ಕೇಸ್ ನೀರಿನ ರಭಸ ಏನಾದರೂ ಜೋರಾಗಿ ಆ ಸೆಳೆತಕ್ಕೆ ಏನಾದರೂ ಕಾರು ಕೊಚ್ಚಿಕೊಂಡು ಹೋಗಿದ್ದಿದ್ರೆ ಪ್ರಾಣ ಹೋಗಿರ್ತಾ ಇತ್ತು. ಇದೇ ಕಾರಣಕ್ಕೆ ಹೇಳ್ತಾ ಇರೋದು ಅಪಾಯ ಇರುವಂತಹ ಕಡೆಗಳಲ್ಲಿ ಸಂಚಾರ ಬೇಡ ಅಂತ. ಬಟ್ ಬಸವ ಕಲ್ಯಾಣ ತಾಲೂಕಿನ ಕೋಹಿನೂರು ಗ್ರಾಮದಲ್ಲಿ ಇದನ್ನು ಕೇಳೋ ಸ್ಥಿತಿಯಲ್ಲಿರಲಿಲ್ಲ ಈ ಕಾರು ಚಾಲಕ, ಹಾಗಾಗಿ ಆ ಸೇತುವೆ ಮೇಲೆ ಹೋಗಿದ್ದಾರೆ.